ಅಪ್ಪ ಬಾಳಿ ಬದುಕಿದ ಮನೆನ ತಗೋಬೇಕು ಅಂತ ಆಸೆ ಇರೋದು ನಿಜ ಅಜ್ಜಿ ಅಪ್ಪ ಬದುಕಿರುವಾಗಲೇ ಅದನ್ನ ತಗೊಂಡ ಬಿಡಬೇಕು ಅಂತ ಒದ್ದಾಡಿದ್ದು ನಿಜ ಆದ್ರೆ ಏನೇನೋ ಆಯ್ತು ಈಗ ಆ ಹೊರೆನ ನಿಮ್ಮ ಮೇಲೆ ಹಾಕಿ ಅಪ್ಪನ ಮನೆನ ತಗೋಬೇಕಾಗಿಲ್ಲ ನಾನು ನೀವು ಆ ನಾಲ್ಕು ಗಂಟೆ ಜಮೀನು ಇಟ್ಕೊಂಡಿರೋದು ನಿಮ್ಮ ಆಪತ್ ಕಾಲಕ್ಕೆ ನಿಮ್ಮ ಮೊಮ್ಮಕ್ಕಳಿಗೋಸ್ಕರ ಅದನ್ನ ನನ್ನ ತಂದೆಗೋಸ್ಕರ ಅಡಾಡೋದು ಬೇಡ ಅಜ್ಜಿ ಆ ಮನೆನ ಇನ್ನೊಂದು ದಿನ ನಾನೇ ತಗೋತೀನಿ ಏನ್ ಮಗನಮ್ಮ ಇದು ಪ್ರತಿ ಸಲ ನೀವು ಕರೆದಾಗ ಎಲ್ಲ ಗೋಣ ಆಡಿಸ್ಕೊಂಡು ಬರ್ತೀವಿ ನಾವು ಆಮೇಲೆ ನೋಡಿದ್ರೆ ಅವಮಾನ ಮಾಡ್ತೀರಾ ಅಯ್ಯೋ ಇಲ್ಲಪ್ಪ ಹಾಗೆಲ್ಲ ಏನು ಇಲ್ಲ ಯಾಕ ಉಸ್ರ ಮಾಡ್ತೀರಿ ಏನೋ ನಮ್ಮ ನಮ್ಮ ಬಗ್ಗೆ ಮಾತುಕತೆ ನಡೀತಾ ಇದೆ ಅಷ್ಟೇ ಏನೇ ಏನೇ ಆಗಿದೆ ನಿನಗೆ ನಿನಗೊಂದು ದಡ ಸೇರಿಸಬೇಕು ಅಂತ ನಾನು ಒದ್ದಾಡಿ ಒದ್ದಾಡಿ ಸಂಬಂಧ ತಗೊಂಡು ಬರ್ತೀನಿ ನೀನು ಏನೇ ಮಾಡಿದ್ರು ನಾನು ತಂದಿರೋ ಸಂಬಂಧನ ಮಾತ್ರ ಒಪ್ಪಿಕೊಳ್ಳಲ್ಲ ना तोर्स हुड़ग नगरोप हेल्ती अल अजी तपतिकी ना तपतिकी तपतिकी स्वल्प व्यावहारिकवा योचने बेले इल्वा आ मनेगोस्कर निम्म अप्प हगलु रात्रि निद्दे गेडुत्तिद्द हाव कच्चिद कल्ल निम्म अप्प सत्तिद्दु आ मने बग्गे योचने माडि माडि निम्म अप्प आग्ले अर्ध आगि होगिद्द हेळे निनगे निम्म अप्पन कनसु मुख्यना इल्ल निन्न प्रीति मुख्यना ಗಟ್ಟಿಯಾಗಿ ಯೋಚನೆ ಮಾಡಿ ಹೇಳು ನನಗೆ ಎರಡು ಮುಖ್ಯ ಅಜ್ಜಿ ಆದ್ರೆ ಯಾವುದು ಯಾವಾಗ ಅನ್ನೋದು ಮುಖ್ಯ ಏನು ಮಂಗಳಮ್ಮರೇ ಕೊನೆಗೂ ಅದೇ ಆಯ್ತಲ್ಲ ಈ ಸಲನು ಅವಮಾನ ಮಾಡಿದ್ರಲ್ಲ ಇದಕ್ಕೆ ನೀವು ನಮ್ಮನ್ನ ಕರೆಸೋದು ನಿಮಗೆ ಇನ್ನೊಬ್ಬಳು ಮೊಮ್ಮಗಳಿದ್ದಾಳೆ ಅನ್ನೋದು ನೆನಪಿರಲಿ ಹೆಣ್ಣುಮಕ್ಕಳಿಗೆ ಡಿಮ್ಯಾಂಡ್ ಇದೆ ಅನ್ನೋದು ನಿಜ ಆದರೆ ಇಷ್ಟೊಂದು ದುರಹಂಕಾರ ಹೆಣ್ಣೆತ್ತವರಿಗೆ ಒಳ್ಳೆದಲ್ಲ ಇದೇನು ಬೆಂಗಳೂರಲ್ಲ ಮಂಗಳಮ್ಮ ಇದು ಹಸಿರುಪೇಟೆ ಇಲ್ಲಿ ಒಬ್ಬರಿಗೊಬ್ಬರು ದಿನ ಮುಖ ನೋಡ್ತಿರಬೇಕು ನಾವು ನೋಡ್ತೀವಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಆ ಹುಡುಗಿದು ಹುಡುಗ ಬುದ್ಧಿ ನಾನು ಅವಳಿಗೆ ಬುದ್ಧಿವಾದ ಹೇಳ್ತೀನಿ ನೀವು ಹಾಗೆಲ್ಲ ಹೋಗ್ಬಿಡ್ಬೇಡಿ ದಯವಿಟ್ಟು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿಪ್ಪ ನಿಂತ್ಕೊಳ್ಳಿ ನನ್ನ ಮಾತು ಕೇಳಿ ನನ್ನ ಮಾತು ಕೇಳಿ ಅಯ್ಯೋ ಹೋಗ್ಬೇಡಿ ನಿಂತ್ಕೊಳ್ಳಿ ಅದು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅದು ನಿಂತ್ಕೊಳ್ಳಿ ಏ ಸತ್ರವನಾದ ಬಾ ನಿಂತ್ಕೊಳ್ಳಿಪ್ಪ ಅಕ್ಕ ನೆನ್ನೆ ಒಂದು ಕಾಲ್ ಮಾಡಿದ್ದು ಅದಾದ್ಮೇಲೆ ಒಂದು ಕಾಲೇ ಮಾಡಲಿಲ್ಲ ಏನಾಯ್ತು ಏನೋ ಗೊತ್ತೇ ಆಗ್ತಿಲ್ಲ ನನಗೆ ಏನಾಗುತ್ತೆ ಬಿಡೆ ಹಸಿರುಪೇಟೆಗೆ ಹೋಗಿದ್ದಾರೆ ಅವರದೇ ಊರು ಮಗನು ಜೊತೆಗೆ ಇದಾನೆ ಏನು ತೊಂದ್ರೆ ಅಲ್ಲಿ ಚಿಕ್ಕ ಮಕ್ಕಳು ತರ ಅದು ಇದು ತಿನ್ಕೊಂಡು ಕುಣಕೊಂಡು ಆರಾಮಾಗಿ ಇರ್ತಾರೆ ಬಿಡು ಇದನ್ನ ಸ್ವಲ್ಪ ಚೆನ್ನಾಗಿ ಹೇಳಿದ್ರೆ ಆಗಲ್ವಾ ಏನು ಮುಖ ಊದಿಸ್ಕೊಂಡು ಹೇಳೋದು
ಇನ್ ಹೇಗೆ ಹೇಳ್ತಾರೆ ಹೀಗೆ ಹೇಳೋದು ನೀನು ಚಿಕ್ಕ ಮಕ್ಕಳ ತರ ಆಡ್ತೀಯ ನಾನು ಹೇಳಿದ್ ನಿನಗೆ ಗೊತ್ತಾಗಲ್ವಾ ನಾ ಬಾಯಿ ಬಿಟ್ಟು ಹೇಳಬೇಕಾ ನನಗೆ ಗೊತ್ತಾಗುತ್ತೆ ಆದ್ರೆ ಹೆಂಗಸರದು ಇದೆಲ್ಲ ಇರುತ್ತೆ ನಾವು ಏನೇನೋ ಮಾತಾಡ್ತೀವಿ ನೀವೆಲ್ಲದಕ್ಕೂ ಮುಖ ಗಂಟ ಹಾಕೊಂಡು ಹುರುರು ಅನ್ನಬೇಕು ಅಂತ ಏನಿಲ್ಲ ನಾನು ಹೇಳೋದನ್ನ ಸುಮ್ಮನೆ ಕೇಳಿಸ್ಕೊಂಡ್ರೆ ಸಾಕು ಅಷ್ಟಕ್ಕೆ ಸಮಾಧಾನ ಆಗುತ್ತೆ ನಮಗೆ ನೀವೇನು ಪರಿಹಾರ ಕೊಡೋದು ಬೇಡಪ್ಪ ನಿಮಗಿಂತ ನಾವೇ ಬುದ್ಧಿವಂತರು ಇರ್ತೀವಿ ಆಯ್ತು ಆಯ್ತು ಅವರೇನ್ ಹಾಸ್ಪಿಟಲ್ ಗೆ ಹೋಗಿದಾರಾ ಇಷ್ಟೊಂದು ಜಪ ಮಾಡೋದಕ್ಕೆ ಏನತ್ತೆ ದೊಡ್ಡತೆ ಬಗ್ಗೆ ಮಾತಾಡ್ತಿದ್ದೀರಾ ಸದ್ಯ ಅವರು ಹೋದ್ರು ಅವರ ಬಗ್ಗೆ ಜಪ ಮಾಡೋರು ಇದಾರಲ್ಲ ಇಲ್ಲಿ ಓ ಜಾಸ್ತಿ ತಿನ್ಬಿಟ್ಟಿದೀಯ ಅನ್ಸುತ್ತೆ ತಿಂದಿರೋದು ಕರೆಕ್ಟ್ ಇಲ್ಲ ಅಲ್ವಾ ಏನ್ ಹಾಗೆಲ್ಲ ಮಾತಾಡ್ತಿದೀರಾ ಆದಿ ಮನೆಯವರು ಆಚೆ ಹೋಗ್ತಾರೆ ವಿಷಯ ಗುಟ್ಟಾಗಿರ್ತಾರೆ ಅವರಿಗೆ ಭಯಲ್ಲ ನನಗೆ ಮಾತ್ರ ಭಯಗಳು ಅಷ್ಟೇ ಅಲ್ವಾ ಸರಿ ಇವಾಗ ತಾವೆಲ್ಲ ಓಡ್ತಿದಿರಲ್ಲ ತಾವು ಏನೋ ಗುಟ್ಟಾಗಿ ನಡೆಸ್ತಿರ್ತೀರಾ ಅಲ್ವಾ ನಿಂದೇನೋ ಬಾರಿ ಇಂಟರ್ನ್ಯಾಷನಲ್ ಇಶ್ಯೂ ಇರುತ್ತಾ ಇಲ್ಲ ತಾನೆ ಆದ್ರೂ ನಾನು ಏನಾದ್ರೂ ಹೇಳ್ತೀನಾ ಅದು ಇಲ್ಲ ತಾನೆ ಯಾಕೆ ಯಾಕಂದ್ರೆ ನಿನ್ನ ಹೆಂಡತಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾಳೆ ನಾನು ನೀನು ಇಬ್ರು ಡೈವರ್ಸ್ ಓಡಾಡಬೇಕಾಗುತ್ತೆ ಏನೋ ಅದಿ ಸುಮ್ಮನೆ ಏನೇನೋ ಮಾತಾಡ್ತೀರಿ ಅಲ್ಲಿ ಮದುವೆ ಮಾತುಕತೆ ನಡೀತಾ ಇದೆ ಇಲ್ಲಿ ಈ ಟೈಮ್ ಅಲ್ಲಿ ಡೈವರ್ಸ್ ವಿಷಯ ಬೇಕಾ ಯಾರ ಮದುವೆ ಇನ್ನೇರ್ದು ಹರ್ಷಂದು ಓ ಹಸರಪೇಟೆ ಹಸರಪೇಟೆ ಅಂತ ಹೋದ್ರಲ್ಲ ಅದು ಮದುವೆ ಮಾತುಕತೆಗೆ ಅಂತ ಮಾಡ್ತಿರೋ ಟ್ರಾವೆಲಿಂಗ್ ಗೊತ್ತಿರಲಿಲ್ಲ ಹಿಂದಿನ ಸಾರಿ ನೀ ಬಂದಾಗ್ಲೂ ಹೀಗೆ ಆಗಿತ್ತು ಈಗ ಹೋದ ಮೇಲೆ ನಿನ್ಗೆ ಲಾಟ್ರಿ ಹೊಡಿತು ಅನ್ಕೊಂಡ್ಯಾ ಮೊದಲ ಸೈಟ್ ಕಮಿಟ ನೀನು ಮಂಗಳಮ್ಮ ಕಾರ್ ಓಡಿಸೋರ್ಗೆಲ್ಲ ಹುಡುಗಿನ ಕೊಡೋಷ್ಟು ಬರಾಗೆಟ್ಟಿಲ್ಲ ಇವತ್ತಲ್ಲ ನಾಳೆ ಆದ್ರೂ ನಾನು ಅಕ್ಕಿ ಮಿಲ್ಲಿನ ಸಾಹುಕಾರ ಕರ್ಕೊಂಡೇ ಬರ್ತೀನಿ ಇವತ್ತೆಲ್ಲ ನೀವುಗಳು ಒಕ್ಕಿದ್ದಾನೆ ಎಲ್ಲ ಹಾಳಾಗಿ ಹೋಯ್ತು ಆಯ್ತಾ ಅಜ್ಜಿ ಬಂದಿದ್ದೆಲ್ಲ ಮುಗೀತಾ ಈಗ ನಾನು ಮಾತಾಡ್ಬೋದಾ ಬಹಳ ಈಗೇನು ನಿಮ್ಗೆ ಯಾಕೆ ಬೇಜಾರು ನನ್ಗೋಸ್ಕರ ಭುವಿ ತನ್ನ ತಂದೆ ಮನೆ ನಾ ತನ್ನ ತಂದೆ ಕನಸನ ತ್ಯಾಗ ಮಾಡ್ತಿದ್ರೆ ಅಂತಾನ ಮತ್ತೆ ಬುದ್ಧಿ ಇದೆಯಾ ಅವಳಿಗೆ ನೀ ನೋಡ್ತೀರು ಮಂಗಳ ಬಂದ್ ಮೊಮ್ಮಗಳು ಸಿಕ್ತಾಳೆ ಅಂತ ಬೆಂಗಳೂರಿಂದ ಕಾರ್ ಓಡಿಸ್ಕೊಂಡು ಇಲ್ಲಿಗೆ ಬಂದಿದೀಯ ನಿನ್ಗೆ ಅಷ್ಟು ಬುದ್ಧಿ ನನ್ನ ಮೊಮ್ಮಗಳಿಗೆ ಇಲ್ಲದೆ ಹೋಯ್ತಲ್ಲ ಇವಳಿಗೆ ಪ್ರೀತಿನೇ ಹೆಚ್ಚಾಗಿ ಹೋಯ್ತು ಒಂದ್ ನಿಮಿಷ ಇರಿ ನೋಡು ನೋಡು
ನಿನಗಿಂತ ಜಾಸ್ತಿ ಬುದ್ಧಿ ಆ ಕಾರ್ ಡ್ರೈವರ್ ಗಿದೆ ಅವನೇ ಹೋದ ಅವನ ಕರ್ಕೊಂಡು ಬರಕ್ಕೆ ಏನಾಯ್ತು ಬರ್ಲಿಲ್ವಾ ಅಯ್ಯೋ ಅವ್ರಿಗೆ ಅಷ್ಟು ಅವಮಾನ ಮಾಡ್ಕಳ್ಸಿದ ಅವ್ರು ಹೆಂಗೋ ವಾಪಸ್ ಬರ್ತಾರೆ ಈಗ ನಾನೇ ಹೋಗಿ ಅವ್ರಿಗೆ ಹೋಗಂದು ವಾಪಸ್ ಕರ್ಕೊಂಡು ಬರಬೇಕು ಈಗ ಏನು ಆ ಮನೆಗೆ ಎಷ್ಟು ಅಂತ ಮಾತಾಡಿದ್ರ ಮನೆ ಕೊಂಡ್ಕೊಳ್ಳೋಕೆ ಹೊರಟಿದ್ರಲ್ಲ ಎಷ್ಟು ಕೊಡ್ತೀನಿ ಅಂತ ಮಾತಾಡಿದ್ರಿ मन जगण सतोष नंजुंड इवल अदेद्री स्ने बेरे व्यवहार बेरे मन दुड बंद को अंदक्री योचने ऐन बंत आवत्तु भूविंदू लक्षकिंत पैसा कड़मे आगोदे बीग हाकबंदे अदे कोने आमले आ मने कड़े नंजुंड मत बरले ಅಲ್ಲ ಆ ಮನೆ ವಿಷಯ ಭೂವಿ ನೀನು ಸುಮ್ಮನಿರು ನಾವು ದೊಡ್ಡ ಮಾತಾಡ್ತಿದೀವಲ್ಲ ಜಗಣ್ಣ ಬ್ಯಾಂಕ್ ಅಲ್ಲಿ ನಿಮ್ಮ ಹೆಸರು ಜಗಣ್ಣ ಅಂತ ಇದೆಯಾ ಬೇರೆ ಇದೆಯಾ जगदीश हेच्चल अज्जी चेक नहीं को भूवि तंदे मने भूवि के सिगुत्ते ಆದರೆ ಅದಕ್ಕೋಸ್ಕರ ನೀವು ನಿಮ್ಮ ಫೇಮಸ್ ನಾಲಕುಂಟೆ ಜಮೀನ್ ಪ್ಲೇಸ್ ಮಾಡೋದು ಬೇಡ ಅದಕ್ಕೋಸ್ಕರ ಯಾವುದೋ ಸಂಬಂಧನ ಒಪ್ಪಿಕೊಳ್ಳೋ ಇಕ್ಕಟ್ಟಿಗೆ ಭೂವಿಯನ್ನು ಸಿಕ್ಕಾಕ್ಸೋದು ಬೇಡ ತಗೊಳ್ಳಿ ನಿಮ್ಮ ಕೈಯಾರೆ ಕೊಡಿ ನನ್ನ ಕನ್ನಡ ಕೈಯಲ್ಲೇ ಏಕಂ ದಶಂ ಶತಂ ಸಹಸ್ರ ದಶ ಸಹಸ್ರ ಲಕ್ಷ दशलक्ष मूवत्तेरडु लक्ष अष्टु दुड्डु ओट्टिगेदा इदु अड्वांस अल्ल अज्जि आ मनेन भूवे तगोतिद्दारे पूर्ति दुड्डु इदे इदरल्लि
ಬನ್ನಿ ಬರು. ಬನ್ನಿ ಕೂತ್ಕೊಳ್ಳಿ. ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಭುವಿರ ಹತ್ರ ಹೇಳಿದ್ರಂತೆ. ಮಾತಾಡಿ. ಇಲ್ಲ, ಅದು ಸುಮ್ಮನೆ ಹಾಗೆ ಬಂದಿರೋದಾದ್ರೆ ಮಾತಾಡೋಣ ಅಂದ್ಕೊಂಡೆ. ಅಲ್ಲ ಅದಲ್ಲ, ಬಂದಿದ್ದಾರೆ ಅಂತ ಮಾತಾಡಬೇಕು ಅಂತಲ್ಲ. ನಿಮ್ಗಾಗಲೇ ವಿಷಯ ಗೊತ್ತಾಗಿದೆ. ಆ ವಿಷಯದ ಬಗ್ಗೆ ಬೆಂಗಳೂರು ಬಂದ್ಮೇಲೆ ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ರಂತೆ. ಐ ಅಗ್ರಿ, ಇದು ಬೆಂಗಳೂರಲ್ಲ ಹಸಿರುಪೇಟೆ, ಅದು ಒಂದೇ ಚೇಂಜ್. ಬಟ್ ನೀವು ಮಾತಾಡ್ಬೋದು, ಹೇಳಿ ಏನ್ ಮಾತಾಡ್ಬೇಕು? ನಾನು ನೀವು ಮಾತಾಡಿ ಮುಗಿಸಿರೋದ್ ಹೊರತಾಗಿ ಬೇರೇನಾದ್ರೂ ಮಾತಾಡೋದಿದ್ಯಾ? ಏನಾದ್ರೂ ನನ್ಗೆ ಅರ್ಥ ಆಗದಿರೋಂಥದ್ದು, ಏನಾದ್ರೂ ನಿಮ್ಗೆ ಹೊಸದಾಗಿ ಗೊತ್ತಾಗಿರೋಂಥದ್ದು ಅಂಥದ್ದೇನಾದ್ರೂ ಇದೆಯಾ? ಇನ್ ಸಾವಿರ ಸಲ ಮಾತಾಡಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಭುವಿ ಅಂದ್ರೆ ನನ್ಗಿಷ್ಟ, ನಾನು ಅಂದ್ರೆ ಭುವಿಗಿಷ್ಟ. ಈ ತರ ನಾಲ್ಕು ಸಲ ನಾನು ನೀವು ಮಾತಾಡ್ಬೋದು, ಮದ್ವೆ ನಾಲ್ಕು ವರ್ಷ ಮುಂದೆ ಹೋಗ್ಬೋದು, ಅದ್ರ ಆಚೆಗೆ ಬೇರೆ ಏನೂ ಬದಲಾಗಲ್ಲ. ಹಾಗೆ ನಿಮ್ ಕಡೆಯಿಂದ ಅದು ಕ್ಲಿಯರ್ ಆಗದೆ ಭುವಿಯವ್ರು ಬಾಯ್ಬಿಟ್ಟು ಏನು ಹೇಳಲ್ಲ. ಅಲ್ಲಿಗೆ ಈ ವಿಷಯ ಹೀಗೆ ಡ್ರ್ಯಾಗ್ ಮಾಡಿದಾಗ ಆಗುತ್ತೆ ಹೊರತು ಬೇರೆ ಏನೂ ಆಗಲ್ಲ. ನಿಮ್ಮ ಮನಸ್ಸಲ್ಲಿ ಇನ್ನು ಯಾವುದೇ ಡೌಟ್ ಇಟ್ಕೋಬೇಡಿ, ಇದೆಲ್ಲ ಮುಗ್ದೋಗಿರೋ ವಿಷಯ. ಈ ಎಂಗೇಜ್ಮೆಂಟು, ಮದುವೆ ಇವೆಲ್ಲ ಫಾರ್ಮ್ಯಾಲಿಟಿ ಅಷ್ಟೇ. ವಿ ಆರ್ ಬಿಕಮಿಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್. ನನ್ನ ಹತ್ರ ಏನೇ ಮಾತಾಡೋದಿದ್ರು ಮಾತಾಡ್ಬೋದು, ಇಲ್ಲ ಅಂದ್ರೆ ಭುವಿಯವ್ರ ಹತ್ರ ಇದೆಲ್ಲ ಕ್ಲಿಯರ್ ಆಗೋ ಹಾಗೆ ನೀವೇ ಮಾತಾಡಬೇಕು. ಏನ್ ಮಾಡ್ತೀರಿ? ಏನೇ ಬಿಂದು, ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ನಾವು ಬೆಂಗಳೂರಿಗೆ ಹೋಗಿದ ತಕ್ಷಣ ಇಬ್ರು ಹರ್ಷ ಅವ್ರ ಜೊತೆ ಮಾತಾಡೋದು ಅಂತ ಆಗಿತ್ತು. ಆಮೇಲೆ ಇದೆಲ್ಲ ನಡಿಬೇಕಿತ್ತು, ಆದ್ರೆ ಇಲ್ಲೆಲ್ಲ ಬದಲಾಗಿದೆ. ನಿಂಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತಿದೆ. ನಿನಗೆ ಮಾತು ಕೊಟ್ಮೇಲೆ ನಾನು ಮುರಿಯಲ್ಲ, ಅದು ಸರಿನೂ ಅಲ್ಲ. ನಾನು ಹರ್ಷ ಅವ್ರ ಹತ್ರ ಆಲ್ರೆಡಿ ಮಾತಾಡ್ದೆ, ಸಾರಿ. ನಾನು ನೀನು ಹರ್ಷ ಮೂರು ಜನ ಕೂತ್ಕೊಂಡು ಮಾತಾಡಬೇಕು ಅಂತ ಆಗಿತ್ತು, ನಾನೊಬ್ಬಳೇ ಮಾತಾಡ್ದೆ. ಈಗ ನೀನೇನು ಮಾಡ್ತೀಯ ಗೊತ್ತಾ? ಆಚೆ ಹೋಗಿ ಎಲ್ಲರೂ ಎದುರು ನಿನ್ನ ಡಿಸಿಷನ್ ಹೇಳ್ತೀಯ. ನನ್ನ ಪಾಲಿಗೆ ಎಲ್ಲ ಡೋರು ಕ್ಲೋಸ್ ಆಯ್ತಲ್ಲ ಭುವಿ, ನಾನೇನು ನಂದು ಅಂದ್ಕೊಂಡಿದ್ನೋ ಅದು ಕೊನೆಗೂ ನಿಂದೇ ಆಯಿತು. ಈಗಲೂ ನಾನು ಮಾಡಬೇಕಾಗಿರೋದನ್ನ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತಲ್ವಾ? ಏನೇ ಆದರೂ ನಾನು ನಿನ್ನ ಕ್ಲೋಸ್ ಫ್ರೆಂಡೇ ಅಲ್ವಾ ಭುವಿ? ಬಿಡು,
ಮುಂದೆ ಯಾವತ್ತೂ ಇರುತ್ತೆ. ನೀನು ಸೀರೆ ಉಟ್ಟು ರೆಡಿ ಆಗು. ಆಗ್ಲೇ ಸೀರೆ ಕೊಟ್ನಲ್ಲ, ಉಟ್ಕೊಳ್ಳದೆ ಇನ್ನು ಯಾಕೆ ಹಾಗೆ ನಿಂತಿದ್ಯಾ? ತಗೋ ಬೇಗ ಬೇಗ ಸೀರೆ ಉಟ್ಕೋ.